ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಅರವತ್ತೇಳು ಪವಿತ್ರಾತ್ಮನನ್ನು ವಂಚಿಸುವುದು ಆಗ ಪೇತ್ರನು ಅನಾನೆಯ ಸೈಥಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು ನೀನು ಯಾಕೆ ಈ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ ಅಂದನು ಅಪೋಸ್ತಲರ ಕೃತ್ಯಗಳು ಐದನೇ ಅಧ್ಯಾಯ ಮೂರನೇ ವಚನ ದೇವರು ತನ್ನ ಜನರ ಹೃದಯಗಳನ್ನು ಪವಿತ್ರಾತ್ಮನಿಂದ ತುಂಬಿಸುವಂತೆಯೇ ಸೈಥಾನನು ಅನಾನೆಯದ ಹೃದಯವನ್ನು ತನ್ನ ಆತ್ಮನಿಂದ ತನ್ನ ಪ್ರಭಾವದಿಂದ ತುಂಬಿಸಿದನು ಸೈಥಾನನ ಆತ್ಮವು ದುರಾಶೆ ಮತ್ತು ಸ್ವಾರ್ಥತೆಯಿಂದ ಕೂಡಿದ ಒಂದು ಆತ್ಮವಾಗಿದ್ದು ಅದು ತನ್ನ ಅಂತಿಮ ಉದ್ದೇಶವನ್ನು ಸಾಧಿಸುವ ಸಲುವಾಗಿ ಯಾವ ವಂಚನೆಗೂ ಹಿಂಜರಿಯುವಂಥದ್ದಲ್ಲ ಆತ್ಮಗಳನ್ನು ವಿವೇಚಿಸುವ ವಿಶೇಷವಾದ ವರದ ಸ್ವೀಕೃತತನ್ನಾಗಿ ಮಾಡಲ್ಪಟ್ಟ ಪೇತ್ರನು ಹೃದಯವನ್ನು ಮನಸ್ಸನ್ನು ಓದಬಲ್ಲವನಾಗಿದ್ದನು ಆದುದರಿಂದ ಆತನು ಅನಾನಿಯ ಮತ್ತು ಸಫೈರಳು ಆ ಪ್ರಾಮಾಣಿಕತೆಯನ್ನು ಮಾಡುತ್ತಿದ್ದಾರೆಂಬುದನ್ನು ಮತ್ತು ಮಾಡಬಾರದನ್ನು ಮಾಡಿ ಏನೂ ತಿಳಿಯದಂತೆ ಕಪಟವಾಗಿ ನಡೆಸುತ್ತಾರೆಂದು ಗ್ರಹಿಸಿದನು ಈ ಸಂದರ್ಭದಲ್ಲಿ ಅಪ್ಪೋಸ್ತಲನು ದೇವರು ಮತ್ತು ಪವಿತ್ರಾತ್ಮ ಎಂಬ ಪದಗಳನ್ನು ಮೂರನೆಯ ಮತ್ತು ನಾಲ್ಕನೆಯ ವಚನಗಳಲ್ಲಿ ಪರಸ್ಪರ ಬದಲಾಯಿಸಿಕೊಂಡು ಉಪಯೋಗಿಸುವುದನ್ನು ಗಮನಿಸಬಹುದು ಮೂರನೆಯ ವಚನದಲ್ಲಿ ಆತನು ನೀನು ಯಾಕೆ ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ ಎಂದು ಪ್ರಶ್ನಿಸಿದರೆ ನಾಲ್ಕನೆಯ ವಚನದಲ್ಲಿ ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ ದೇವರಿಗೆ ಆಡಿದಿ ಎಂದು ಹೇಳುವವನಾಗಿದ್ದಾನೆ ಇವೆರಡರ ಭಾವನೆಗಳು ಒಂದೇ ಆಗಿವೆ ಅಪೋಸ್ತಲನ ಮೂಲಕವಾಗಿ ಕಾರ್ಯವೆನಿಸುವ ದೇವರಾತ್ಮನು ಕಡಾಖಂಡಿತವಾಗಿ ದೇವರ ಪ್ರತಿನಿಧಿಯಾಗಿದ್ದಾನೆ ಇದರ ಪರಿಣಾಮವಾಗಿ ದೇವರನ್ನು ಮತ್ತು ಆತನ ಪವಿತ್ರಾತ್ಮನನ್ನು ಪ್ರತಿನಿಧಿಸುವ ಅಪೋಸ್ತಲರಿಗೆ ಸುಳ್ಳನ್ನು ಹೇಳುವುದರಿಂದ ಅನಾನಿಯ ಮತ್ತು ಸಫೈರಳು ದೇವರಿಗೆ ಮತ್ತು ದೇವರ ಆತ್ಮನಿಗೆ ಸುಳ್ಳನ್ನು ಹೇಳುವವರಾಗಿದ್ದಾರೆ ಯಾಕೆಂದರೆ ಪೇತ್ರನು ಅವರ ಕಾರ್ಯಕರ್ತವು ಪ್ರತಿನಿಧಿಯೂ ಆಗಿದ್ದನು ದೇವರಾತ್ಮನನ್ನು ಪರೀಕ್ಷಿಸುವುದು ಪೇತ್ರನು ಆಕೆಯನ್ನು ಸಫೈರಳನ್ನು ನೋಡಿ ನೀವಿಬ್ಬರೂ ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ ಅಂದನು ಅಪೋಸ್ತಲರ ಕೃತ್ಯಗಳು ಐದನೇ ಅಧ್ಯಾಯ ಒಂಬತ್ತನೇ ವಚನ ಮೇಲಿನವುಗಳನ್ನು ಅರ್ಥ ಮಾಡಿಕೊಂಡಂತೆಯೇ ಇವುಗಳನ್ನು ಸಹ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಆದರೆ ಅದೇ ಆತ್ಮನನ್ನು ಇಲ್ಲಿ ಕರ್ತನ ಆತ್ಮನು ಎಂದು ಉಲ್ಲೇಖಿಸಲಾಗಿದೆ ಇದರಿಂದ ಅಪ್ಪೊಸ್ತಲನು ಬಹುಶಃ ಕರ್ತನಾದ ಯೇಸುವನ್ನು ಸೂಚಿಸುವವನಾಗಿದ್ದಾನೆ ನಾವಿದರ ಸಮಂಜಸತೆಯನ್ನು ಮನಸ್ಸಾರೆ ನೋಡಬಹುದು ತಂದೆ ದೇವರ ಆತ್ಮನು ವಿಶೇಷವಾಗಿ ಸಭೆಯಲ್ಲಿದ್ದ ಪವಿತ್ರಾತ್ಮನು ಸಭೆಯ ಒಡೆಯನ ಪ್ರತಿನಿಧಿಯಾದ ಶಿರಸ್ಸು ತನ್ನ ದೇಹದ ಮನಸ್ಸಿನ ಮೂಲಕವಾಗಿ ಕಾರ್ಯಾಚರಣೆ ಮಾಡುವುದಾಗಿದ್ದು ಈ ಘಟನೆಯಲ್ಲಿ ಆತ್ಮನು ಸ್ಫೂರ್ತಿಗೊಂಡು ಅಪೋಸ್ತಲನನ್ನು ಪ್ರೇರೇಪಿಸಿತು ಪವಿತ್ರಾತ್ಮಕ್ಕೆ ವಿರುದ್ಧವಾಗಿ ಮಾಡುವ ಪಾಪವು ಯಾವನಾದರೂ ಮನುಷ್ಯಕುಮಾರನಿಗೆ ವಿರೋಧವಾಗಿ ಮಾತನಾಡಿದರೆ ಅವನಿಗೆ ಕ್ಷಮಿಸಲ್ಪಡುವುದು ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತನಾಡಿದರೆ ಅವನಿಗೆ ಇಹದಲ್ಲಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ ಮತ್ತಾಯ ಹನ್ನೆರಡನೇ ಅಧ್ಯಾಯ ಮೂವತ್ತೆರಡನೇ ವಚನ ಪವಿತ್ರಾತ್ಮನನ್ನು ತಂದೆಯಿಂದಲೂ ಮಗನಿಂದಲೂ ಪ್ರತ್ಯೇಕನಾದ ವ್ಯಕ್ತಿಗತ ದೇವರೆಂದು ಪರಿಗಣಿಸುವವರು ಸಾಮಾನ್ಯವಾಗಿ ತರ್ಕಿಸುವುದೇನೆಂದರೆ ಪವಿತ್ರಾತ್ಮನು ತಂದೆಯ ಹಾಗೂ ಮಗನಿಂದಲೂ ಅತ್ಯಂತ ಮುಖ್ಯನಾದ ವ್ಯಕ್ತಿಯಾಗಿದ್ದಾನೆ ಎಂಬ ಭಾವನೆ ಆದರೆ ನಾವೀಗಾಗಲೇ ಕಂಡುಕೊಂಡಿರುವಂತೆ ದೇವರ ವಾಕ್ಯವು ಎಲ್ಲಿಯೂ ಒಂದಕ್ಕಿಂತ ಹೆಚ್ಚು ದೇವರುಗಳು ಅನುಮತಿಸುವುದಿಲ್ಲ ಆತನು ಸಮಸ್ತನು ಎಲ್ಲರಿಗಿಂತಲೂ ಶ್ರೇಷ್ಠನೂ ಆದ ತಂದೆಯಾದ ದೇವರು ಮತ್ತು ಎಲ್ಲವುಗಳನ್ನು ಉಂಟು ಮಾಡಿದ ಕರ್ತನಾದ ಏಸುವು ದೇವರ ನಂತರದವನು ತಂದೆಯ ಶಕ್ತಿಯಿಂದಲೇ ಆ ಸ್ಥಾನಕ್ಕೆ ಏರಿಸಲ್ಪಟ್ಟವನು ಆಗಿದ್ದಾನೆ ಪವಿತ್ರಾತ್ಮನು ತಂದೆಯವನು ಮಗನಿಂದಾದವನು ಆಗಿದ್ದಾನೆ ಆದುದರಿಂದ ಆತನು ಒಬ್ಬ ವ್ಯಕ್ತಿಯಾಗಿದ್ದರೆ ಅವರಿಬ್ಬರಿಗಿಂತ ಮೇಲನ ದರ್ಜೆಯಾಗಿರಲನು ಆದರೆ ಪವಿತ್ರಾತ್ಮನಿಗೆ ಯಾವುದೇ ವ್ಯಕ್ತಿತ್ವವು ಸಂಬಂಧಿಸಿದಿಲ್ಲ ಎಂಬುವುದು ನಾವು ನೋಡಿದ್ದೇವೆ ನಿಜವಾಗಿಯೂ ಅದು ಒಬ್ಬ ವ್ಯಕ್ತಿಯ ಆತ್ಮವು ಅಥವಾ ಕರ್ತನ ಆತ್ಮವು ಆತನ ಪ್ರಭಾವವು ಆತನ ಶಕ್ತಿಯು ಮತ್ತು ಈ ಮಾತಿನ ಅರ್ಥದಲ್ಲಿ ತಾನೇ ಆತನ ಜ್ಞಾನದ ಗಂಭೀರ್ಯದ ಶಕ್ತಿಯ ಮತ್ತು ಪ್ರೀತಿಯ ಪ್ರತಿನಿಧಿಯಾಗಿದೆ ಹಾಗಾದಲ್ಲಿ ಈ ವಾಕ್ಯ ಭಾಗವು ಏನನ್ನು ಸೂಚಿಸುತ್ತದೆ ಎಂಬುದನ್ನು ನಾವು ನೋಡೋಣ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ